ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಶಬರಿಮಲೆಗೆ ಮಹಿಳೆಯರು ಪ್ರವೇಶ ನೀಡಿದ್ದನ್ನು ಖಂಡಿಸಿ ತುಮಕೂರಿನಲ್ಲಿ ಅಯ್ಯಪ್ಪಸ್ವಾಮಿ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಶಬರಿಮಲೆಗೆ ಇಬ್ಬರು ಮಹಿಳೆಯರ ಪ್ರವೇಶ ಮಾಡಿದ್ದನ್ನು ಖಂಡಿಸಿ ತುಮಕೂರಿನಲ್ಲಿ ಶಬರಿಮಲೆ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಭಕ್ತರು ಪ್ರತಿಭಟನೆ ನಡೆಸಿದರು. ನಗರದ ಟೌನ್ಹಾಲ್ ವೃತ್ತದಲ್ಲಿ ಜಮಾಯಿಸಿದ ಭಕ್ತರು ಮತ್ತು ಹಿಂದೂಪರ ಸಂಘಟನೆಗಳು ಮುಖಂಡರು ಕೇರಳ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿದರು. ಹಿಂದೂ ಸಂಸ್ಕೃತಿ ಸಂಪ್ರದಾಯ ಉಳಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಮುಖಂಡ ಬಸವರಾಜ್ ಮಾತನಾಡಿ, ಕೇರಳದ ಶಬರಿಮಲೆ ಅಯ್ಯಪ್ಪಸ್ವಾಮಿ ಸನ್ನಿಧಿಗೆ ಪುರಾತನ ಇತಿಹಾಸವಿದೆ, ಅದರದೇ ಆದ ಪಾವಿತ್ರತೆಯಿದೆ. ಇದೆಲ್ಲದನ್ನ ನೂರಾರು ವರ್ಷಗಳಿಂದ ಕಾಪಾಡಿಕೊಂಡು ಬರಲಾಗುತ್ತಿದೆ. ಆದರೆ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ಪಾವಿತ್ರತೆಯನ್ನ ಹಾಳು ಮಾಡಲಾಗಿದೆ ಎಂದು ಹೇಳಿದರು. ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಹಿಂದೂ ಧರ್ಮಕ್ಕೆ ಧಕ್ಕೆ ತರುವ ರೀತಿ ನಡೆದುಕೊಂಡಿದ್ದಾರೆ. ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ಹಿಂದೂ ಸಂಪ್ರದಾಯಕ್ಕೆ ಅಪಚಾರ ಮಾಡಿದ್ದಾರೆ. ಇಂಥವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಬೇಕು, ಪುಣ್ಯಕ್ಷೇತ್ರ ಶಬರಿಮಲೆ ರಕ್ಷಿಸಬೇಕು ಎಂದು ಆಗ್ರಹಿಸಿದರು. ಶ್ರೀಕ್ಷೇತ್ರ ಶಬರಿಮಲೆಗೆ ದಕ್ಷಿಣ ಭಾರತದಿಂದಲೇ 4 ಕೋಟಿಯಿಂದ 5 ಕೋಟಿ ಜನ ಭಕ್ತರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈ ಶ್ರದ್ಧೆಯನ್ನು ಹಾಳು ಮಾಡಬೇಕು ಅನ್ನುವ ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದರೊಳಗಿದೆ. ಬಂಧುಗಳೇ, ಈ ಶಬರಿಮಲೆ ಹೋರಾಟ ಸಮಿತಿ ಏನಿದೆ, ಇದು ಮಹಿಳೆಯರ ವಿರೋಧಿಯಲ್ಲ. ಅಲ್ಲಿ ಹೇಳಿರುವಂತದ್ದು 10 ವಯಸ್ಸಿನ ಮೇಲ್ಪಟ್ಟು 50 ವಯಸ್ಸಿನ ಒಳಗಡೆ ಇರುವಂತಹ ತಾಯಂದಿರಿಗೆ ಪ್ರವೇಶವಿಲ್ಲ ಅಂತ ಮಾತ್ರ ಹೇಳಿರುವಂಥದ್ದು. ಕಾರಣ, ಅಲ್ಲಿ ಕುಳಿತಿರುವಂತ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚರ್ಯೆಯನ್ನು ಪಾಲಿಸುವಂತ ಅಯ್ಯಪ್ಪ ಸ್ವಾಮಿಯಲ್ಲಿ ಕುಳಿತಿರುವಂಥದ್ದು. ಇದೇ ರೀತಿಯ ಅಯ್ಯಪ್ಪನ 5 ದೇವಸ್ಥಾನಗಳು ಅಲ್ಲಿದ್ದಾವೆ. 4 ದೇವಸ್ಥಾನಗಳಿಗೆ ಯಾವುದೇ ಮಹಿಳೆಯರು ಪ್ರವೇಶನ ಮಾಡಿದರೆ ಅಲ್ಲಿ ಏನು ಸಮಸ್ಯೆ ಇಲ್ಲ, ಹೋಗ್ಬೋದು, ಅವಕಾಶ ಇದೆ. ಕೇರಳದ ಶಿಲ್ಪಾ ನಾಯರ್ ಅನ್ನುವ ಹೆಣ್ಣುಮಗಳು ಅಮೆರಿಕದಲ್ಲಿ ಕಾರ್ಡಿಯಾಲಜಿಸ್ಟ್ ಆಗಿದ್ದಾರೆ. ಅವರೊಂದು ಪತ್ರ ಬರೀತಾರೆ ಈ ದೇಶದ ಜನಗಳಿಗೆ, ಕಾರ್ಡಿಯಾಲಜಿಸ್ಟ್ ಒಂದು ಪತ್ರ ಬರೀತಾರೆ. ಆ ಕ್ಷೇತ್ರದಲ್ಲಿ 10 ವಯಸ್ಸಿನ ಮೇಲ್ಪಟ್ಟು 50 ವಯಸ್ಸಿನ ಒಳಪಟ್ಟಂಥ ಮಹಿಳೆಯರು ಆ ಪ್ರದೇಶವನ್ನು ಪ್ರವೇಶಿಸಬಾರದು. ಪ್ರವೇಶಿಸಿದರೆ ಅವರ ಗರ್ಭಧಾರಣೆಗೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೋಸ್ಕರವೇ ಹಿರಿಯರು ಅದನ್ನು ಮಾಡಿಟ್ಟಿದ್ದಾರೆ ಅಂತ ಹೇಳಿ ಒಬ್ಬ ಶಿಲ್ಪಾ ನಾಯರ್. ಅಯ್ಯಪ್ಪಸ್ವಾಮಿ ಸೇವಾ ಸಮಾಜಂನ ರಾಷ್ಟೀಯ ಅಧ್ಯಕ್ಷ ಟಿಪಿ ಶೇಖರ್ ಮಾತನಾಡಿ, ಶಬರಿಮಲೆ ಪವಿತ್ರ ಸ್ಥಳ. ಇಂಥ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡುವ ಮೂಲಕ ಹಿಂದೂ ಸಂಸ್ಕೃತಿ ಸಂಪ್ರದಾಯ ಆಚಾರ ನಂಬಿಕೆ ಅಪಚಾರ ಮಾಡಲಾಗಿದೆ. ಏನಾದರೂ ಕೇರಳ ಸರ್ಕಾರ ಎಚ್ಚೆತ್ತುಕೊಂಡು ಮಹಿಳೆಯರಿಗೆ ಪ್ರವೇಶ ನಿಲ್ಲಿಸಬೇಕು, ಇಲ್ಲವಾದಲ್ಲಿ ಮುಂದೆ ಭಕ್ತರು ಉಗ್ರ ಹೋರಾಟಕ್ಕೆ ಇಳಿಯಲಿದ್ದಾರೆ ಎಂದು ಎಚ್ಚರಿಸಿದರು. ಪಿಣರಾಯಿ ಸರ್ಕಾರ, ಏನು ಗೌರ್ಮೆಂಟ್ ಗೌರ್ಮೆಂಟ್ ಇದೆ, ಕಮ್ಯುನಿಸ್ಟ್ ಗೌರ್ಮೆಂಟು ಕೇರಳದಲ್ಲಿ, ಅದು ಈಗಲಾದರೂ ಎಚ್ಚೆತ್ಕೊಂಡು ನಮ್ಮ ಹಿಂದೂ ವಿರೋಧಿ ವ್ಯವಸ್ಥೆಗಳನ್ನ ತಡೆದು ಹಿಂದೂ ಸಂಸ್ಕೃತಿನ ಉಳಿಸೋ ರೀತಿಯಲ್ಲಿ, ಪರಂಪರೆಯನ್ನ ಬೆಳೆಸೋ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ರೆ ಅಯ್ಯಪ್ಪನ ಒಂದು ಆಶೀರ್ವಾದ ಅವ್ರಿಗೆ ಮತ್ತೆ ಸಿಗ್ಬೋದು. ಇಲ್ಲ ಅಂದ್ರೆ ಅವರ ಕೊನೆಗಾಲಕ್ಕೆ ಈ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಕಾಗುತ್ತೆ. ಅಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟು ಎಲ್ಲಿವರೆಗೂ ಈ ಒಂದು ದಬ್ಬಾಳಿಕೆಯನ್ನು ನಡೆಸುತ್ತೆ, ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗೋದಿಲ್ಲ. ಇದು ಏನು ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ. ಹಿಂದೂಪರ ಸಂಘಟನೆಗಳ ಮುಖಂಡರಾದ ಚಂದ್ರಶೇಖರ್, ಶಿವಪ್ರಸಾದ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಈ ತಿಂಗಳ 8-9ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ದ ಜನವರಿ 8 ಮತ್ತು 9ರಂದು ಅಖಿಲ ಭಾರತ ಸರ್ವಾತ್ರಿಕ ಮುಷ್ಕರ ನಡೆಸುತ್ತಿದ್ದು, ತುಮಕೂರಿನಲ್ಲೂ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಮುಷ್ಕರ ನಡೆಯಲಿದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಮುಖ 12 ಬೇಡಿಕೆಗಳನ್ನು ಇಟ್ಟುಕೊಂಡು ದೇಶಾದ್ಯಂತ ಪ್ರತಿಭಟನೆ ನಡೆಯುತ್ತಿದ್ದು, ಕೇಂದ್ರ ಸರ್ಕಾರದ ದಮನಕಾರಿ ನೀತಿ ಖಂಡಿಸಲಾಗುವುದು ಎಂದರು. ಬೆಲೆ ಏರಿಕೆ, ಕಡಿವಾಣ, ಕನಿಷ್ಠ ವೇತನ ಹೆಚ್ಚಳ, ಸಾಮಾಜಿಕ ಭದ್ರತೆ ಒದಗಿಸುವುದು, ಖಾಸಗೀಕರಣ, ಗುತ್ತಿಗೆ ಪದ್ದತಿ ವಿರೋಧ ಸೇರಿದಂತೆ 12 ಅಂಶದ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಲಾಗುವುದು. ಈ ಬೇಡಿಕೆಗಳು ನ್ಯಾಯಯುತ ಬೇಡಿಕೆಗಳಾಗಿದ್ದು, ವಿದ್ಯಾರ್ಥಿಗಳನ್ನೊಳಗೊಂಡ ಪ್ರತಿಯೊಬ್ಬರು ಬೆಂಬಲಿಸಬೇಕು. ಬೆಲೆ ಏರಿಕೆಯಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆಗಳು ದಿನೇ ದಿನೇ ಕೈಗೆಟಕದ ರೀತಿಯಲ್ಲಿ ಏರುತ್ತಿವೆ. ಅದಕ್ಕೆ ತಕ್ಕಂತೆ ವೇತನ ಹೆಚ್ಚಳ ಆಗುತ್ತಿಲ್ಲ. ಕನಿಷ್ಠ ವೇತನವನ್ನು 18,000ಕ್ಕೆ ನಿಗದಿಗೊಳಿಸಬೇಕೆಂದು ಎಲ್ಲ ಕಾರ್ಮಿಕ ಸಂಘಟನೆಗಳು ಒತ್ತಾಯಿಸುತ್ತಿದ್ದರೂ ಕೇಂದ್ರ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂದು ಕಿಡಿಕಾರಿದರು.
ನೋಟು ರದ್ದತಿ ಆದ ಕೆಲವೇ ತಿಂಗಳಲ್ಲಿ 2.34 ಲಕ್ಷ ಸಣ್ಣ ಕಾರ್ಖಾನೆಗಳು ಮುಚ್ಚಿದ್ವು. 70 ಲಕ್ಷದಷ್ಟು ಉದ್ಯೋಗ ನಾಶವಾದ್ವು. ಸರ್ಕಾರ ಅಂಕಿ ಅಂಶಗಳನ್ನು ತಿರುಚಿ ಉದ್ಯೋಗ ಪ್ರಗತಿ ಏರುಗತಿಯಲ್ಲಿದೆ ಎಂದು ವಾಸ್ತವ ಪರಿಸ್ಥಿತಿ ಮರೆಮಾಚುತ್ತಿದೆ ಎಂದರು. ಜನರ ಬದುಕಿನ ರಕ್ಷಣೆಗಾಗಿ ಕಾರ್ಮಿಕರ ಹಿತ ಕಾಯುವ ದೃಷ್ಟಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟಕ್ಕೆ ದೇಶದ ಎಲ್ಲ ವರ್ಗದವರು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಕನಿಷ್ಠ ವೇತನ ಕಾಯ್ದೆ ಕನಿಷ್ಠ ವೇತನವನ್ನು ಖಾತ್ರಿಪಡಿಸಲಿಕ್ಕೆ ಇದ್ದಂತ ಕಾಯ್ದೆ, ಈ ವೇತನ ಸಂಹಿತೆ ಈ ಕಾಯ್ದೆಗಳ ಮೂಲ ತಿರುಳನ್ನೇ ತಿರುಚಿ ಕಾರ್ಮಿಕರು ಮತ್ತೆ ಮಾಲೀಕರು ಪರಸ್ಪರ ಒಪ್ಪಂದದ ಮೂಲಕ ವೇತನವನ್ನು ನಿಗದಿ ಮಾಡ್ಕೋಬೇಕು ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಅದನ್ನ ಪ್ಲೇಸ್ ಮಾಡ್ತಾ ಇದೆ. ಕನಿಷ್ಠ ವೇತನ ಕಾಯ್ದೆ ಕೊಡಬೇಕು ಅಂತಿದ್ರು, ಕೊಡದೇ ಇದ್ರೆ 6 ತಿಂಗಳು ಜೈಲು, ಅವರಿಗೆ 10% ದಂಡ ಅಂತ ಹೇಳಿ ಆ ಕಾಯ್ದೆಯಲ್ಲಿದ್ರು. ಮಾಲೀಕರು ಸರ್ಕಾರಗಳೇ ಅವನ್ನ ಜಾರಿಗೊಳಿಸಲಿಲ್ಲ. ಈಗ ಕಾರ್ಮಿಕ ಮತ್ತೆ ಮಾಲೀಕರೇ ಪರಸ್ಪರ ಒಪ್ಪಂದ ಮಾಡ್ಕೋಬೇಕು ಅಂತಂದ್ರೆ ವೇತನ ಅನ್ನುವಂಥದ್ದು ಒಂದು ತೀರ ಜನರಿಗೆ ಕಾಯ್ದೆಯ ಒಂದು ರಕ್ಷಣೆ ಇರಲಾರ್ದನೆ ಅತಿ ಶೋಷಣೆಗೆ ಅವಕಾಶ ಮಾಡಿಕೊಡುವಂತಹ ರೀತಿಯಲ್ಲಿ ಈ ತಿದ್ದುಪಡಿಗಳು ಕಾರ್ಮಿಕರ ಮೇಲೆ ಒಂದು ವ್ಯತಿರಿಕ್ತವಾದಂತಹ ಪರಿಣಾಮ ಬೀರಲಿಕ್ಕಿವೆ. ಆ ಕಾರಣದಿಂದಾಗಿ ಹಾಗೇನೆ ಈಗೇನು ವೇತನ ನೀತಿಯ ಸಂಹಿತೆ ಆಗಿದೆ, ಕೈಗಾರಿಕಾ ಸಂಬಂಧದ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಅನ್ನು ತರ್ತಾ ಇದ್ದಾರೆ, ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ತರ್ತಾ ಇದ್ದಾರೆ. ಇವೆಲ್ಲವೂ ಕಾರ್ಮಿಕರ ಹಿತಕ್ಕಿರುವಂತಹ ಕಾಯ್ದೆಗಳನ್ನು ಕಾರ್ಪೊರೇಟ್ ಹಿತಕ್ಕೆ ಬದಲು ಮಾಡುವಂತ ಕೆಲಸಕ್ಕೆ. ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಮಾತನಾಡಿ, ಕೇಂದ್ರ ಸರ್ಕಾರ ಜನರ ಬದುಕನ್ನು ದುರ್ಬಲಗೊಳಿಸಿದೆ, ನೌಕರರ ಜೀವನ ಭದ್ರತೆಯನ್ನೇ ಕಿತ್ತುಕೊಂಡಿದೆ, ಕನಿಷ್ಠ ವೇತನ ನೀಡದೆ ವಂಚಿಸುತ್ತಿದೆ, ಸಾರಿಗೆ ಇಲಾಖೆಯನ್ನ ಖಾಸಗೀಕರಣ ಮಾಡಲು ಹೊರಟಿದೆ, ಮಾಲೀಕರ ಪರ ನಿಂತು ಕಾರ್ಮಿಕರ ವಿರೋಧಿ ನೀತಿ ಅನುಸರಿಸುತ್ತಿದೆ. ಈ ಎಲ್ಲ ಅಂಶಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡಲು ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಟ್ಟಡ ಕಾರ್ಮಿಕರಿರ್ಬೋದು, ಬೀದಿ ಬದಿ ಸಭೆಯ ವ್ಯಾಪಾರಗಳಿರ್ಬೋದು, ಅದೇ ರೀತಿ ಖಾಸಗಿ ವಾಹನ ಚಾಲಕರಿರ್ಬೋದು, ಮೆಕ್ಯಾನಿಕ್ ಶಾಪಲ್ಲಿ ಕೆಲಸ ಮಾಡ್ತಕ್ಕಂಥ ಹಲವಾರು ಕಾರ್ಮಿಕರು, ಹೋಟೆಲಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಇವತ್ತು ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಸರಿಯಾಗಿ ಒದಗಿಸ್ತಾನೆ, ಇವತ್ತು ಕನಿಷ್ಠ ವೇತನ ನೀಡಿದಾನೆ, ಅವ್ರನ್ನ ಶೋಷಣೆಗಳು ಮಾಡ್ತಕ್ಕಂಥ ನೀತಿಯ ವಿರುದ್ಧವಾಗಿರ್ತಕ್ಕಂಥ. ಮುಖಂಡರಾದ ಎಸ್ ಎನ್ ಸ್ವಾಮಿ, ನಂಜುಂಡೇಗೌಡ, ಚಂದ್ರಶೇಖರ್, ಎನ್ ಕೆ ಸುಬ್ರಹ್ಮಣ್ಯ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಗುಬ್ಬಿ ತಾಲೂಕು ಎಂಎಚ್ ಪಾಟಣ ಗ್ರಾಮ ಪಂಚಾಯತಿಗೆ ಸೇರಿದ 4 ಎಕರೆ ಜಾಗದಲ್ಲಿ ಸುಂದರ ಉದ್ಯಾನವನವನ್ನು ನಿರ್ಮಿಸುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ. ಪರಿಸರ ಸಂರಕ್ಷಣೆ ಹಾಗೂ ಗಿಡ ಮರಗಳನ್ನು ಸಂರಕ್ಷಣೆ ಮಾಡಬೇಕು, ಗ್ರಾಮಗಳ ಜನರಿಗೆ ಅರಿವು ಮೂಡಿಸಬೇಕು ಎಂಬ ನಿಟ್ಟನಲ್ಲಿ ತಮಗೆ ಇರುವಂತಹ 4 ಎಕರೆ ಜಾಗದಲ್ಲಿ ವಿವಿಧ ಜಾತಿಗೆ ಸೇರಿದ ಸಸಿಗಳನ್ನು ಬೆಳೆಯುವ ಮೂಲಕ ಇತರ ಗ್ರಾಮ ಪಂಚಾಯತಿಗಳಿಗೆ ಮಾದರಿಯಾಗಿದೆ ಈ ಗ್ರಾಮ ಪಂಚಾಯಿತಿ. ಗುಬ್ಬಿ ತಾಲೂಕಿನ ಎಂಎಚ್ ಪಾಟಣ ಗ್ರಾಮ ಪಂಚಾಯಿತಿಯ ಹಿಂಭಾಗದಲ್ಲಿರುವ ಸುಮಾರು 4 ಎಕರೆ ಜಾಗದಲ್ಲಿ ಸುಂದರ ಉದ್ಯಾನವನ ಹಾಗೂ ವಿವಿಧ ಜಾತಿಯ ಕಾಡುಮರ, ಹಣ್ಣಿನ ಸಸಿ, ಸಸ್ಯ ಸಂಜೀವಿನಿಗಳು, ಹಲಸು, ಮಾವು, ಸಪೋಟ, ನೇರಳೆ, ಗಸಗಸೆ, ಬೇವು, ಮಹಗಾನಿ, ಶ್ರೀಗಂಧದಂತಹ ಸಾಕಷ್ಟು ಸಸಿಗಳನ್ನು ಹಾಕುವ ಮೂಲಕ ಇಡೀ ಗ್ರಾಮ ಪಂಚಾಯಿತಿಯನ್ನೇ ಅರಣ್ಯೀಕರಣ ಮಾಡಲು ಈ ಗ್ರಾಮ ಪಂಚಾಯಿತಿ ಮುಂದಾಗಿದ್ದು ಸಾರ್ವಜನಿಕರಿಂದ ಪ್ರಶಂಸೆ ಪಡೆಯುತ್ತಿದೆ. ಗ್ರಾಮ ಪಂಚಾಯಿತಿಯಲ್ಲಿ 14ನೇ ಹಣಕಾಸು ಯೋಜನೆಯಲ್ಲಿ ಬರುವಂತಹ ಹಣದಲ್ಲಿ ಅವುಗಳನ್ನು ಬೆಳೆಸಲು ಮುಂದಾಗಿದೆ. ಈಗಾಗಲೇ ನರೇಗಾ ಯೋಜನೆಯನ್ನು ಬಳಕೆ ಮಾಡಿಕೊಂಡು ಸುತ್ತಲೂ ಗೋಡೆಯನ್ನು ನಿರ್ಮಾಣ ಮಾಡಲಾಗಿದ್ದು ಅದರಲ್ಲಿ ಸುಮಾರು 400 ವಿವಿಧ ಜಾತಿಯ ಗಿಡಗಳು ಹಾಕಿದ್ದು ಅವುಗಳಿಗೆ ಹನಿ ನೀರಾವರಿ ಮೂಲಕ ನೀರು ನೀಡಿ ಅವುಗಳನ್ನು ಬೆಳೆಸಲು ಮುಂದಾಗಿದೆ. ಹಾಗೂ ಅಲ್ಲಿ ಸುಂದರ ಪಾರ್ಕ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಮುಂಜಾನೆ ಹಾಗೂ ಸಂಜೆಯ ವೇಳೆ ವಾಕ್ ಮಾಡಲು ವಾಕಿಂಗ್ ಪಾತ್ ಸಹ ಸಿದ್ದವಾಗುತ್ತಿದ್ದು ಇದಕ್ಕೆ ಸಾಮಾಜಿಕ ಅರಣ್ಯ ಇಲಾಖೆ ಸಾಥ್ ನೀಡುತ್ತಿದೆ. ಮುಂದಿನ ದಿನಗಳಲ್ಲಿ ವಿಶ್ರಾಂತಿಗಾಗಿ ಪಾರ್ಕ್ನಲ್ಲಿ ಆಸನಗಳನ್ನು ಸಹ ಹಾಕಲಾಗುತ್ತದೆ. ನರೇಗಾ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡು ಇಲ್ಲಿನ ಉದ್ಯಾನವನವನ್ನು ನಿರ್ಮಾಣ ಮಾಡಲು ಈ ಯೋಜನೆಯನ್ನು ಮಾಡಿದ್ದು ಈ ಕಾರ್ಯಕ್ಕೆ ಅಲ್ಲಿನ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ಸಹಕಾರ ಹಾಗೂ ಅಲ್ಲಿ ಕೆಲಸ ಮಾಡುವಂತಹ ನೀರು ಗಂಟೆಗಳು ಸಹ ಕೈಜೋಡಿಸಿದ್ದು ಮುಂದಿನ ದಿನಗಳಲ್ಲಿ ವಿಶೇಷವಾದ ಸಾರ್ವಜನಿಕ ಪ್ರದೇಶವಾಗಿ ಮಾರ್ಪಾಟು ಮಾಡಲು ಅಲ್ಲಿನ ಅಭಿವೃದ್ಧಿ ಅಧಿಕಾರಿಗಳು ಮುಂದಾಗಿದ್ದಾರೆ.
ಸಂಜೆ ವೇಳೆ ಸೌರಶಕ್ತಿ ಬಳಕೆ ಮಾಡಿ ಬೆಳಕಿನ ವ್ಯವಸ್ಥೆ ಮಾಡಲು ಸಹ ಮುಂದಾಗಿದ್ದಾರೆ. ಹಾಗೂ ಸಸ್ಯ ಸಂಜೀವಿನಿಯ ಸಸಿಗಳನ್ನು ಹಾಕಲು ವ್ಯವಸ್ಥೆ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕದಿಂದ ಬರುವ ಅನಗತ್ಯವಾದ ನೀರಿನ ಸುಮಾರು 100 ಗಿಡಗಳಿಗೆ ಹನಿ ನೀರಾವರಿ ಮೂಲಕವೇ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗಲು ಪಾರ್ಕ್ನಲ್ಲಿ ಶೌಚಾಲಯ, ಮಕ್ಕಳ ಆಟಿಕೆಗಳು, ಪ್ರತಿ ಸಸಿಯ ವಿಶೇಷತೆಯನ್ನು ಸಹ ಬರೆಸಿ ಪ್ರತಿ ಮರಗಳ ಮಾಹಿತಿ ನೀಡುವುದು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವಾಗಿ ಸಹ ಮಾಡಲಾಗುತ್ತದೆ. ಜೇನು ಸಾಕಾಣಿಕೆ, ಕಾರಂಜಿ ವ್ಯವಸ್ಥೆ ಸಹ ಮಾಡಲು ಯೋಜನೆ ರೂಪಿತವಾಗಿದೆ ಎನ್ನುತ್ತಾರೆ ಅಭಿವೃದ್ಧಿ ಅಧಿಕಾರಿ ಮಂಜುಳಾ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ವರ್ಷದ ನರೇಗಾ ಯೋಜನೆಯಲ್ಲಿ ಸುಮಾರು 400 ಗಿಡಗಳನ್ನು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಪಂಚಾಯಿತಿ ಆವರಣದಲ್ಲಿ ಬೆಳೆಸುವಂತ ಯೋಜನೆ ಮಾಡಿದ್ದು. ಇದರಲ್ಲಿ ಅರಣ್ಯ ಇಲಾಖೆ ಮತ್ತು ನಮ್ಮ ಪಂಚಾಯಿತಿ ನಿಧಿಯಿಂದ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಿದ್ದೀವಿ. ಇಷ್ಟೇ ಅಲ್ಲದೆ ನಮ್ಮ ಪಂಚಾಯಿತಿಯಲ್ಲಿರೋ ಆವರಣದ ಅದೆಲ್ಲ ಶುದ್ಧ ನೀರು ಘಟಕದ ಸಹಾಯದಿಂದ ಸುಮಾರು ಗಿಡಗಳನ್ನ ಬೆಳೆಸೋದಕ್ಕೆ ಅವಕಾಶ ಆಗಿದೆ. ಮತ್ತು ನಮ್ಮ ಭವಿಷ್ಯದ ಯೋಜನೆ ಅಂದರೆ ಇದು ಇಲ್ಲಿ ಒಂದು ರೂರಲ್ ಪಾರ್ಕ್ ಮಾಡುವಂಥದ್ದು. ಆ ಪಾರ್ಕ್ನಲ್ಲಿ ಎಲ್ಲ ಸರ್ವ ವ್ಯವಸ್ಥೆಗಳನ್ನ ಮಾಡಬೇಕು. ಜೊತೆಗೆ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಆಸ್ತಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚೆಚ್ಚು ಅರಣ್ಯ ಗಿಡಗಳನ್ನ ಬೆಳೆಸಬೇಕು. ಮತ್ತು ಪರಿಸರದ ಅಸಮತೋಲನ ಕಾಪಾಡೋದಕ್ಕೆ ನಮ್ಮದು ಒಂದು ಸಹಾಯ ಕೊಡಬೇಕು ಅನ್ನೋದು ನಮ್ಮ ಪಂಚಾಯಿತಿಯ ಯೋಜನೆ. ಇನ್ನುಳಿದ ಜಾಗದಲ್ಲಿ ಅಲ್ಲಿನ ಯುವಕರಿಗೆ ಅನುಕೂಲವಾಗಲು ಆಧುನಿಕವಾದ ವಾಲಿಬಾಲ್ ಕೋರ್ಟ್, ಸುಸಜ್ಜಿತ ಗ್ರಂಥಾಲಯ ಮಾಡಬೇಕು ಎಂಬುದು ಆಶಯವಾಗಿದೆ. ಇಲ್ಲಿನ ಗ್ರಾಮ ಪಂಚಾಯಿತಿಯದ್ದು. ಈ ವರ್ಷ ನಮ್ಮ ಗ್ರಾಮ ಪಂಚಾಯಿತಿಗೆ ಗಾಂಧಿ ಪುರಸ್ಕಾರ ಅವಾರ್ಡ್ ಸಹ ಬಂದಿದ್ದು, ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲರ ಸಹಕಾರದಿಂದ ಹಲವು ಯೋಜನೆಯನ್ನು ಸಿದ್ಧ ಮಾಡಲಾಗುತ್ತಿದೆ. ಇಲ್ಲಿಗೆ ವಿಶೇಷ ಆಧುನಿಕ ಗ್ರಂಥಾಲಯವನ್ನು ಸಹ ಮಾಡುವ ಯೋಜನೆಯಿದೆ. ಇಲ್ಲಿ ನಿರ್ಮಾಣವಾಗುತ್ತಿರುವ ಪಾರ್ಕ್ನಲ್ಲಿ ಎಲ್ಲಾ ತರಹದ ಗಿಡಗಳನ್ನು ಹಾಕಿ ಬೆಳೆಸಲಾಗುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್ ಹೇಳಿದ್ದಾರೆ. ಎಮ್ಮೆಟ್ಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ನಾವು ಏನು 2018-19 ಸಾಲಿನ NRG ಗಾಂಧಿ ಇದು NRG ಇದರಲ್ಲಿ ಈ ಅರಣ್ಯ ಇಲಾಖೆಯಿಂದನ ಸಸಿ ನೆಡುವಂಥ ಕಾರ್ಯಕ್ರಮ ಹಾಕೊಂಡಿದ್ವಿ. ಈಗ ನಮ್ಮ ಪಂಚಾಯತ್ ಸುತ್ತಲಿ ಸುಮಾರು 400 ಸಸಿ ನೆಟ್ಟಿದ್ದೀವಿ. ಇದೇ ರೀತಿಯೇ ನಾವು ನಮ್ಮ ಪಂಚಾಯತ್ಗೆ ಪೂರ್ತಿ ಮಾಡಬೇಕು ಅಂತ ನಾವು ಹಾಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅವರು ಸಸಿ ನೆಟ್ಕೊಂಡಿದ್ದರೆ ನಾವು ಇದು ಡ್ರಿಪ್ಲಿಕೇಶನ್ ಮಾಡಿ ಹನಿ ನೀರಾವರಿ ಮಾಡಿ ಎಲ್ಲವನ್ನು ಸಸಿ ಹತ್ಕೊಳ್ಳೋ ರೀತಿ ನಾವು ನಡ್ಕೊಂಡು ನೋಡ್ಕೊಂಡಿದ್ದೀವಿ. ಇದೇ ರೀತಿ ನಮ್ಮ ಪಂಚಾಯತಿನ ಎಲ್ಲ ಅಷ್ಟು ಮಾಡಬೇಕು. ಯಾಕೆ ಅಂತಂದರೆ ಇವತ್ತು ನಾವು ಸ್ವಾರ್ಥಕ್ಕೋಸ್ಕರ ನಾವು ಕಾಡುಗಳನ್ನ ಕಡಿದಿದ್ದೀವಿ, ಮರಗಳನ್ನೆಲ್ಲ ಕಡಿದ್ಬಿಟ್ಟಿದ್ವಿ. ಮಳೆ ಕಮ್ಮಿ ಆಗಿದೆ, ಅಂತರ್ಜಲ ಕುಸಿದಿದೆ. 1,100 ಅಡಿ 1,300 ಅಡಿ ಕೂಡ ನೀರು ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ಮರ ಬೆಳೆಸೋಂಥ ಕಾರ್ಯಕ್ರಮ ಮಾಡಿಕೊಂಡು ನಮ್ಮಿಂದ ಎಲ್ಲರೂ ಇದನ್ನು ಕಲ್ತ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆ ಹಾಗೂ 14ನೇ ಹಣಕಾಸು ಯೋಜನೆಯನ್ನು ಅಚ್ಚುಕಟ್ಟಾಗಿ ಬಳಸುತ್ತಿದ್ದು, ಸುಮಾರು 400 ಸಸಿಗಳನ್ನು ಹಾಕಿದ್ದು ಇದರಿಂದ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ಅನುಕೂಲವಾಗಲಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಎಲ್ಲ ರೀತಿಯ ಸೌಲಭ್ಯವನ್ನು ಇಲ್ಲಿ ಒದಗಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಬಂಗಾರಪೇಟೆಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾದ ಶಾಸಕ ನಾರಾಯಣಸ್ವಾಮಿ ಅವರನ್ನು ಅಭಿನಂದಿಸಲಾಯಿತು. ಕೋಲಾರ ಜಿಲ್ಲೆ ಬಂಗಾರಪೇಟೆ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಅರಸಿ ಬಂದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಸರ್ಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿಸಿದ್ದು ಇದು ಅವರ ಘನತೆಗೆ ತಕ್ಕದ್ದಾಗಿದೆ. ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ದಿನ ದಲಿತರ ಬಡವರ ಸಾಮಾಜಿಕ ಜೀವನ ಉತ್ತಮವಾಗಿಸಲು ಮತ್ತು ಸರ್ಕಾರದಿಂದ ಬರುವ ಎಲ್ಲ ರೀತಿಯ ಸವಲತ್ತುಗಳನ್ನು ಅವರಿಗೆ ತಲುಪಿಸುವ ಗುರುತರ ಜವಾಬ್ದಾರಿ ಅವರ ಮೇಲಿದ್ದು ಅದನ್ನ ನಾರಾಯಣಸ್ವಾಮಿ ಈಡೇರಿಸುತ್ತಾರೆ ಎಂದು ವಿಧಾನಸಭಾಧ್ಯಕ್ಷ ಕೆಆರ್ ರಮೇಶ್ಕುಮಾರ್ ತಿಳಿಸಿದರು. ಬಂಗಾರಪೇಟೆಯ ಪುರಸಭಾ ಬಯಲು ರಂಗಮಂದಿರದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿ, ವರ್ಣಭೇದ ನೀತಿ ದೂರ ಮಾಡಿದ ಮಹಾನ್ ವ್ಯಕ್ತಿ ಅಂಬೇಡ್ಕರ್. ಅವರು ಇಂದು ಇಡೀ ವಿಶ್ವದ ಜನರ ಮನಸ್ಸಲ್ಲಿದ್ದಾರೆ. ಅದೇ ರೀತಿ ಕಳೆದ ಬಾರಿ ಬಂಗಾರಪೇಟೆ ಪ್ರತಿನಿಧಿಸಿದ ಎಸ್ಎನ್ ನಾರಾಯಣಸ್ವಾಮಿ ಅವರು ಕ್ಷೇತ್ರವನ್ನ ಮಾದರಿಯನ್ನಾಗಿ ಮಾಡಿದ್ದು ಮತ್ತೆ 2018ರಲ್ಲಿ ಎರಡನೇ ಬಾರಿಗೆ ಅರಸಿ ಬಂದಿದ್ದಾರೆ. ಹೀಗಾಗಿ ಕ್ಷೇತ್ರದ ಜನತೆ ಅವರ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದಾರೆ ಎಂದರು. ಸಂಸದ ಕೆಎಚ್ ಮುನಿಯಪ್ಪ ಮಾತನಾಡಿ, ಬಂಗಾರಪೇಟೆ ಕ್ಷೇತ್ರವನ್ನ ಮಾದರಿಯನ್ನಾಗಿಸುವ ನಿಟ್ಟಿನಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿರವರು ಬಹಳಷ್ಟು ಶ್ರಮ ಪಟ್ಟಿದ್ದು ಅದೇ ಅವರಿಗೆ ವರದಾನವಾಗಿದೆ ಎಂದರು. ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಕೆವೈ ನಂಚಗೌಡ, ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ನಾಸೀರ್ ಅಹಮದ್ ಇತರರು ಇದ್ದರು. ಮಾಗಡಿ ತಾಲೂಕಿನ ಶಿವನಸಂದ್ರ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮೂವರ ಮೇಲೆ ಹಲ್ಲೆ ನಡೆದಿದೆ.
ಮಾಗಡಿ ತಾಲೂಕಿನ ಶಿವನಸಂದ್ರ ಗ್ರಾಮದಲ್ಲಿ ಕ್ಷೌಲಿಕ ಕಾರಣಕ್ಕೆ 9 ಜನ ಸೇರಿ ಒಂದೇ ಕುಟುಂಬದ 3 ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಶಿವನಸಂದ್ರ ಗ್ರಾಮದಲ್ಲಿ ನಕಾಶೆ ರಸ್ತೆ ಕಾರಣದ ಹಿನ್ನೆಲೆಯಲ್ಲಿ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಗಂಗಮ್ಮ ಮತ್ತು 9 ಜನರ ದಂಡು ಏಕಾಏಕಿ ಸುಕನ್ಯಾ ಎಂಬುವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೆ ಕುದೂರು ಪೊಲೀಸರು ರಾಜಕೀಯ ಪ್ರೇರಿತರಾಗಿ ದೂರು ದಾಖಲಿಸಿಲ್ಲ. ಈ ವಿಷಯ ತಿಳಿದ 9 ಜನ ದಂಡು ಏಕಾಏಕಿ ಸುಕನ್ಯಾ ಎಂಬುವರ ಮೇಲೆ ನುಗ್ಗಿ ಮಾರಕಾಸ್ತ್ರಗಳಿಂದ ಮನೆಯಲ್ಲಿದ್ದ ಗಂಗರಾಜು ಸುಕನ್ಯಾ ಮತ್ತು ಪುನೀತ್ ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಹಲ್ಲೆಗೊಳಗಾದವರು ಮಾಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯದಿಂದ ನಮಗೆ ಈ ಪರಿಸ್ಥಿತಿ ಎದುರಾಗಿದೆ. ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಹಲ್ಲೆಗೊಳಗಾದ ಗಂಗರಾಜು ಆರೋಪಿಸಿದ್ರು. ಪ್ರಜಾರಾಗ್ತಾ ಇದ್ದಾರೆ, ಮೂವ್ ಮಾಡಬೇಡಿ ಕೇಸ್ನ, ರಾಜಿ ಮಾಡ್ಕೊಂತೀವಿ. ಶಿವರಾಜು, ಧನಂಜಯ ಮತ್ತೆ ಬಾಲಕೃಷ್ಣ ಅವರು ಪ್ರಜಾರಾಗಿ ನಾವು ರಾಜಿ ಮಾಡ್ಕೊಂತೀವಿ, ಯಾವುದೇ ಕಾರಣಕ್ಕೂ ನೀವು ಓ ಕೇಸ್ ಮೂವ್ ಮಾಡಬೇಡಿ, ಮುಂದಕ್ಕೆ ತಗೋಬೇಡಿ ಅಂತ ಪ್ರಜಾರಾಗಿ ಕಂಪ್ಲೇಂಟ್ ಇಲ್ಲಿ MLC ಮಾಡಿಸಿದ್ದೀವಿ. ಕಂಪ್ಲೇಂಟ್ ಇನ್ನೂ ಹೋಗಿಲ್ಲ. ಯಾರು ನಮ್ಮ ಹತ್ರಕ್ಕೆ ಒಬ್ರು ಫೋನ್ ಹಾಕಿದ್ರು? ಅವರು ಬಾಲಕೃಷ್ಣ ಬೆಂಬಲಿ ಅವರು, ಶಿವರಾಜ್ ಅವ್ರು ಫೋನ್ ಮಾಡಿದ್ರು, ತಾಲೂಕು ಪಂಚಾಯತಿ ಅಧ್ಯಕ್ಷ ಶಿವರಾಜ್ ಅವರು. ನಾವು ಏನಪ್ಪ, ನಾವು ರಾಜಿ ಮಾಡ್ಕೋಬೇಕು, ರಾಜಿ ಮಾಡ್ಕೊಳ್ಳೋಣ, ಎಲ್ಲಿದ್ದೀಯಾ, ಬರೋಣ ನಾನು ಹತ್ರ ನಿನ್ನ ಹತ್ರಕ್ಕೆ ಅಂತ ಕೇಳಿದ್ರು. ಇಲ್ಲ ಸರ್, ನಾನು ಅರ್ಧಂಬರ್ಧ ಜೀವಾಗಿದೆ, ಸಾಯ್ತಾ ಇದ್ದೀನಿ, ಬಂದು ನೀವು ನೋಡಿ, ನಾವು ಯಾವುದೇ ಕಾರಣಕ್ಕೂ ಅದೇ ತಿಂದು ನಾವು ರಾಜಿಗಲ್ಲ, ನಾವು ನ್ಯಾಯಯುತ ಕಾನೂನು ಪ್ರಕಾರ ಹೋಗಿದ್ದೀವಿ. ಆ ಕಾನೂನು ಪ್ರಕಾರ ನಮ್ಗೇನು ನ್ಯಾಯ ಸಿಕ್ಲಿ, ಕಾನೂನು ಪ್ರಕಾರ ನೀವು ಹೋಯ್ತೀವಿ ಅಂತ ಹೇಳಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದೀರಾ? ಹೌದು, ಅವರೇ ಬಂದು ಪೊಲೀಸ್ ಸ್ಟೇಷನ್ಗೆ ಹೇಳಿ ರೆಕಮೆಂಡ್ ಮಾಡಿದ್ದಾರೆ, ಕೇಸ್ ಮೂವ್ ಆಗದಂಗೆ ನೋಡ್ಕೊಂಡಿದ್ದಾರೆ ಅಂತ. ಸರ್, ಏನು ಒತ್ತಾಯ ಮಾಡ್ತೀರಾ ಇವಾಗ? ಒತ್ತಾಯ ಏನಿದೆ ಸರ್, ನಮಗೆ ನ್ಯಾಯ ದೊರಕಿಸ್ಕೊಡಿ. 10 ಜನ ಇಟ್ಕೊಂಡು ಎಲ್ಲ ನಮಗೆ ನಮ್ಮ ಫ್ಯಾಮಿಲಿಗೆ ಎಲ್ಲ ಇಟ್ಕೊಂಡು ಹೊಡೆದಿದ್ದಾರೆ. ನಮಗೆ ನ್ಯಾಯ ಕಾನೂನು ಪ್ರಕಾರ ಏನು ನಿಮಗೆ ಈ ಪೊಲೀಸ್ನವ್ರ ಕಡೆಯಿಂದ ನ್ಯಾಯ ಕೊಡಿಸ್ತಿರೋ, ಯಾರು ಕಾನೂನು ಪ್ರಕಾರವಾಗಿ ನಮ್ಗೇನು ನ್ಯಾಯ ಒದಗಿಸ್ಕೊಡ್ತೀರೋ ಅದನ್ನು ಒದಗಿಸ್. ಏನಾದರೂ ಕುದೂರು ಪೊಲೀಸರು ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಮಾರಣಾಂತಿಕ ಹಲ್ಲೆ ಮಾಡಿದವರನ್ನ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕು. ಕೇಂದ್ರದ ಕಾರ್ಮಿಕ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ಜನವರಿ 8 ಮತ್ತು 9ರಂದು ವಿವಿಧ ಸಂಘಟನೆಗಳು ಸಾರ್ವತ್ರಿಕ ಮುಷ್ಕರ ನಡೆಸಲು ಮುಂದಾಗಿದೆ ಎಂದು ಚಿಂತಾಮಣಿಯಲ್ಲಿ ಸಿಐಟಿಯು ಮುಖಂಡ ಸಿದ್ದಗಂಗಪ್ಪ ಹೇಳಿದ್ದಾರೆ. ದೇಶದಲ್ಲಿ 1991ರಲ್ಲಿ ಜಾರಿಗೆ ಬಂದ ಹೊಸ ಆರ್ಥಿಕ ನೀತಿಗಳನ್ನು ಇಂದಿನ ಕೇಂದ್ರ ಸರ್ಕಾರ ಬಹಳಷ್ಟು ವೇಗವಾಗಿ ಜಾರಿ ಮಾಡುತ್ತಿದೆ. ಇದರ ಪರಿಣಾಮವಾಗಿ ಇಂದು ದೇಶಕ್ಕೆ ಅನ್ನ ಕೊಡುವ ರೈತರು, ಸಂಪತ್ತನ್ನು ಸೃಷ್ಟಿಸುವ ಕಾರ್ಮಿಕರ, ಸೇವೆಯನ್ನು ಮಾಡುವ ನೌಕರರು, ಕೂಲಿಯನ್ನು ನಂಬಿರುವ ಕೃಷಿ ಕೂಲಿ ಕಾರ್ಮಿಕರು ಗಂಭೀರವಾದ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ದೇಶದ ಆರ್ಥಿಕ ಸರ್ವಭೌಮತೆಗೆ ಧಕ್ಕೆ ತರುವಂತಹ ನೀತಿಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತರುತ್ತೆ. ಈ ರೀತಿ ಈ ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಜನ ವಿರೋಧಿ ಮತ್ತು ದೇಶದ್ರೋಹಿ ನೀತಿಗಳನ್ನು ವಿರೋಧಿಸಲು ಭಾರತ ದೇಶದ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮತ್ತು ಬ್ಯಾಂಕ್ ವಿಮಾ, ಬಿಎಸ್ಎನ್ಎಲ್ ರಾಜ್ಯ ಕೇಂದ್ರ ಸೇವೆಯಲ್ಲಿರುವ ಎಲ್ಲ ಸಂಘಟನೆಗಳು ಒಂದಾಗಿ ಜನವರಿ 8 ಮತ್ತು 9ರಂದು 2 ದಿನಗಳ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೆಸಲು ಕರೆ ನೀಡಿವೆ. ಈ ಮುಷ್ಕರವನ್ನು ದೇಶವ್ಯಾಪಿ ನಡೆಸಬೇಕೆಂದು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿಯಾದ ಸಿದ್ದಗಂಗಪ್ಪ ಹೇಳಿದರು. ಚಿಂತಾಮಣಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಸರ್ಕಾರದ ಕಾರ್ಪೊರೇಟರ್ ಬಂಡವಾಳಗಾರರ ಪರವಾಗಿರುವ ಉದಾರೀಕರಣ ನೀತಿಯನ್ನು ಹಿಮ್ಮೆಟ್ಟಿಸಿ ಡಾಕ್ಟರ್ಸ್, ಬುದ್ಧಿಜೀವಿಗಳು, ಕಾರ್ಮಿಕ ಸಂಘದ ಮುಖಂಡರು ಎಲ್ಲ ಸೇರ್ಕೊಂಡು ಇವತ್ತು ಒಂದು ಕುಟುಂಬ ಜೀವನ ಮಾಡಬೇಕು ಅಂದ್ರೆ ಒಂದು ತಿಂಗಳಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಕನಿಷ್ಠಕ್ಕೆ 18,000 ರೂಪಾಯಿ ಬೇಕು ಅಂತ ಹೇಳಿ ಲೆಕ್ಕಾಚಾರ ಆಗಿದೆ. ಯಾವ ರೀತಿ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು, ಒಬ್ಬ ಮನುಷ್ಯ ಪ್ರತಿದಿನ ಬದುಕುಳಿಬೇಕು ಅಂತ ಹೇಳಿದ್ರೆ ಕನಿಷ್ಠಕ್ಕೆ 2,600 ಕ್ಯಾಲರಿ ಆಹಾರ ಬೇಕು. 2,600 ಕ್ಯಾಲರಿ ಆಹಾರ ಬೇಕು ಅಂತ ಹೇಳಿದ್ರೆ 400 ಗ್ರಾಂ ಅಕ್ಕಿಯನ್ನು ತಿನ್ಬೇಕು, ಅಕ್ಕಿ ಅಥವಾ ರಾಗಿ ಏನಾದರೂ ತಿನ್ಬೇಕು, 40 ಗ್ರಾಂ ಬೇಳೆ ತಿನ್ಬೇಕು, 40 ಗ್ರಾಂ ಕಾಯಿ ಪಲ್ಯ ತಿನ್ಬೇಕು, 40 ಗ್ರಾಂ ಎಣ್ಣೆ ತಿನ್ಬೇಕು. ಈ ರೀತಿಯಲ್ಲಿ ಈ ಒಂದು ಆಹಾರ ಪದಾರ್ಥ ಇದ್ರೆ 2,600 ಕ್ಯಾಲರಿ ಆಹಾರ ಸಿಗುತ್ತೆ. ಮಾತ್ರ ಅಲ್ಲ, ಅವರಿಗೆ ಮನುಷ್ಯನಿಗೆ 1 ವರ್ಷಕ್ಕೆ ಕನಿಷ್ಠಕ್ಕೆ 70 ಗಜ ಬಟ್ಟೆ ಬೇಕು, ವಾಸ ಮಾಡಲಿಕ್ಕೆ ಮನೆ ಬೇಕು, 3 ವರ್ಷದಂತ ಕನಿಷ್ಠ ಮನೆ ಬೇಕಾಗುತ್ತೆ. ದೇಶಕ್ಕೆ ಅನ್ನ ಮತ್ತು ಸಂಪತ್ತು ನೀಡುವ ಕಾರ್ಮಿಕರು, ರೈತರು, ಕೃಷಿ ಕೂಲಿ ಕಾರಕರು, ಕುಶಲ ಕರ್ಮಿಗಳ ನೌಕರರು ಮತ್ತು ಇತರೆ ದುಡಿಯುವ ಜನರ ಹಕ್ಕುಗಳನ್ನು ರಕ್ಷಣೆಗಾಗಿ, ಉದ್ಯೋಗ ಸೃಷ್ಟಿಗಾಗಿ, ದೇಶದ ಉಳಿವಿಗಾಗಿ, ಉತ್ತಮ ಜೀವನ ಮತ್ತು ಭವಿಷ್ಯಕ್ಕಾಗಿ ಒತ್ತಾಯಿಸಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.